ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮು ನಿಜ ಹೇಳು, ನೀನ್ ಏನೋ ನನ್ನಿಂದ ಮುಚ್ಚಿಡ್ತಿದ್ಯಾ? ಇಲ್ಲ ಅಕ್ಕ, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇಲ್ಲ. ನಾನೇನ್ ದಡ್ಡಿನಾ? ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ ಏನೋ ಮುಚ್ಚಿಡ್ತಿದ್ಯಾ ಅಂತ. ಅದು ವಿಕ್ಕಿಯವ್ರ ಬಗ್ಗೆನೆ ಅಂತ ನನ್ಗೆ ಅನ್ಸುತ್ತೆ. ಏನ್ ವಿಷಯ ಅಮ್ಮು ಹೇಳು. ಅಮ್ಮು. ಅಮ್ಮು ಆರತಿ. ಗುಡ್ ಮಾರ್ನಿಂಗ್ ಅಮ್ಮ. ಏನ್ ಮಾಡ್ತಿದ್ರಿ ನೀವಿಬ್ರು? ಏನಿಲ್ಲ ಅಮ್ಮ. ಅದ್ ಸರಿ, ನೀನ್ ಚೆನ್ನಾಗಿ ನಿದ್ದೆ ಮಾಡ್ತೀಯಾ? ಅಮ್ಮು. ಏ ಅಮ್ಮು. ಏನಮ್ಮ? ಏನು ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಅಮ್ಮ. ಬೈ, ಕೂತ್ಕೋ ಬಾ. ನಾನು ನಿಮ್ಮ ಅಮ್ಮ ಕಣೆ, ನನಗೆಲ್ಲ ಅರ್ಥ ಆಗತ್ತೆ. ಏನಾದರೂ ಇದ್ರೆ ಹೇಳ್ಕೊಂಬಿಡು. ಹಂಗೇನಿಲ್ಲ ಪರಿ. ಹಾಕ್ತೀನಿ ನೋಡು. ಅಮ್ಮ ಬಿಡು, ಅವಳು ಏನು ಹೇಳಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾಳೆ. ಅದ್ ಸರಿ, ನೀನ್ ಚೆನ್ನಾಗಿ ನಿದ್ದೆ ಮಾಡ್ದ್ಯಾ ಅಂತ ಕೇಳ್ದೆ. ಇಲ್ಲ ಕಣೆ. ಅದು ನಿಮ್ಮನೆ ದಿಂಬಿದೆಯಲ್ಲೇ, ತುಂಬ ಮೆತ್ತಗಿದೆ ಕಣೆ. ನಮ್ಗೆ ಅದ್ರ ಮೇಲೆಲ್ಲ ಮಲಗಿದ್ರೆ ನಿದ್ದೆ ಬರಲ್ಲಮ್ಮ. ಏನಿದ್ರು ಕೊಟ್ಟೆ ದಿಂಬಿದ್ರೆ ನಿದ್ದೆ ಬರೋದು. ಅದನ್ನ ಅಲ್ಲೇ ಹೇಳ್ಬೇಕು ತಾನೆ, ಅಲ್ಲೇ ಇದ್ದ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಿದ್ನಪ್ಪ. ಹೋಗ್ಲಿ ಬಿಡು ಅಮ್ಮ, ಅದೆಲ್ಲ ಒಂದು ಕಾರಣ ಅಷ್ಟೇ. ನಿಜ ಹೇಳಬೇಕು ಅಂದರೆ ನಿಮ್ಮಪ್ಪ ನೆನಪಾದ್ರು ಕಣೆ. ಅಮ್ಮ ಪ್ಲೀಸ್. ನಿಮ್ಮಪ್ಪ ಹೋದ್ಮೇಲೆ ಯಾಕೋ ಏನೂ ಬೇಡ ಅನ್ನಿಸ್ತಾ ಇದೆ. ಅಮ್ಮ ಪ್ಲೀಸ್, ಹಾಗೆಲ್ಲ ಏನನ್ನು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ನಡೆದೇ ನಡೆಯುತ್ತೆ. ನಾವು ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕಮ್ಮ. ನಾವು ಜೀವನದಲ್ಲಿ ಒಂದು ಹೆಜ್ಜೆ ಮುಂದಿಡ್ಲಿಲ್ಲ ಅಂದ್ರೆ ಯಾವುದು ಮುಂದಕ್ಕೆ ಸಾಗಲ್ಲ. ನೀನ್ ಹೇಳೋದೆಲ್ಲ ಸರಿಯಾಗಿದೆ ಅಮ್ಮ, ಆದ್ರೆ ನಾನು ಒಂದು ಹೆಜ್ಜೆನ ಯಾತಕ್ಕೆ ಮುಂದಕ್ಕೆ ಇಡ್ಬೇಕು ಹೇಳು? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ರ? ಅಂಜು ಇಲ್ವಾ? ನಾವಿಲ್ವಾ? ಅಂಜು ಮದ್ವೆ ಮಾಡ್ಬೇಕು ಅನ್ನೋದು ನಿನ್ ಕನ್ಸಲ್ವಾ? ನಿನ್ ಜೀವನದಲ್ಲಿ ಇನ್ನೂ ತುಂಬಾ ಬಾಕಿ ಇದೆಯಮ್ಮ, ಪ್ಲೀಸ್ ಧೈರ್ಯಗೆಡ್ಬೇಡ. ಹೌದಮ್ಮ, ಆಗಿದ್ದಾಯ್ತು, ಮರ್ತು ಬಿಟ್ಟು ಜೀವನ ಮುಂದೆ ಸಾಗಿಸ್ಬೇಕು. ಅಮ್ಮ ಆರತಿ, ನನಗೆ ಹಳೆ ನೆನಪುಗಳೆಲ್ಲ ಬರ್ತಾ ಇದೆಯಮ್ಮ. ಎಂಥ ದಿನಗಳು ಗೊತ್ತಾ? ನಿಮಗೆ ನೆನಪಿದೆಯಾ, ನಾಲ್ಕು ಜನ ಚಿಕ್ಕ ಚಿಕ್ಕವರು, ಅಪ್ಪ ಕೆಲ್ಸಕ್ಕೆ ಹೋಗೋದೇ ನೀವು ಕಾಯ್ತಾ ಇದ್ರಿ, ಎಷ್ಟು ಚೇಷ್ಟೆ ಮಾಡ್ತಿದ್ರಿ ಗೊತ್ತಾ? ನನಗಂತೂ ಸಾಕಾಗೋಗೋದು ನಿಮ್ಮ ನಾಲ್ಕು ಜನನ ಒಂದು ಕಡೆ ಹಿಡಿದಿಟ್ಕೊಂಡು ಕೂರಿಸಿ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು. ಒಂದ್ಸಲ ಅಂತೂ ನಾನು ಅಡುಗೆ ಮನೇಲಿ ಏನೋ ಮಾಡ್ತಿದ್ದೆ ಅನ್ಸುತ್ತೆ, ಏನೋ ದೊಡ್ಡದಾಗಿ ಗಿರ್ಚೋದು ಬರ್ಚೋದು ಎಲ್ಲ ಏನೇನೋ ಕೇಳಿಸ್ತಿತ್ತು. ಬಂದು ನೋಡಿದ್ರೆ ನೀವು ನಾಲ್ಕು ಜನ ಜಗಳ ಮಾಡ್ಕೊಳ್ತಾ ಇದ್ದೀರ. ಒಬ್ಳನ್ನ ಸುಧಾರಿಸಿದ್ರೆ ಇನ್ನೊಬ್ಳು ಶುರು ಮಾಡ್ಕೊಳ್ಳೋಳು, ಇವಳನ್ನ ಸುಧಾರಿಸಿದ್ರೆ ಅವಳು. ಆದರೆ ನಮ್ಮ ಆರತಿ ಮಾತ್ರ ಎಲ್ಲರನ್ನೂ ಸಂಭಾಳಿಸ್ತಾ ಇದ್ದ. ಆಮೇಲೆ ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಕಳಿಸೋವಾಗ ನೆನಪಿದೆ ನಿನಗೆ, ನಾನು ಮೇಲೆ ಕೂತ್ಕೊಂಡು ಒಂದು ಮೆಟ್ಟಲಲ್ಲಿ ನೀವು ನಾಲ್ಕು ಜನನ ಕೆಳಗಡೆ ಕೂರಿಸ್ಕೊಂಡು ಜಡೆ ಹೆಣೆದು ಕಳಿಸ್ತಾ ಇದ್ದೆ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಆ ದಿನಗಳು. ನೀವುಗಳು ಸ್ಕೂಲಿಂದ ಕಾಲೇಜು, ನೀವುಗಳೆಲ್ಲ ಕಾಲೇಜಿಗೆ ಹೋದ್ಮೇಲೆ ನನ್ನ ಕೇಟ್ರಿಂಗ್ ಕೆಲಸ, ಅಡುಗೆ ಮಾಡೋದು, ನಿಮ್ಮನ್ನು ಬೆಳೆಸೋದು, ಪೋಷಿಸೋದು, ಇದ್ಯಾವುದು ನನಗೆ ಯಾವತ್ತೂ ಕಷ್ಟ ಅನ್ನಿಸ್ಲಿಲ್ಲ. ಆದರೆ ನೀವುಗಳು ಬೆಳೆಯೋದನ್ನು ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ನನ್ನ ಜವಾಬ್ದಾರಿ ನನಗೆ ನೆನಪಾಯಿತು.
ನಾಲ್ಕು ಜನ ಹೆಣ್ಮಕ್ಳು ನಿಮಗ್ ಮದ್ವೆ ಮಾಡ್ಬೇಕು, ಒಳ್ಳೆ ಮನೇನ ಸೇರಿಸ್ಬೇಕು, ಒಳ್ಳೆ ಗಂಡಂದ್ರು ಸಿಗ್ಬೇಕು. ನಾವು ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಬೆಳೆಸಿದ್ವು, ಅದು ಹತ್ತು ಪಟ್ಟು ಜಾಸ್ತಿ ನಿಮಗ್ ಪ್ರೀತಿ ಸಿಗ್ಬೇಕು ಅಂತ ಒಂದೊಂದ್ಸರಿ ಅನಿಸ್ತು. ನಾಲ್ಕು ಜನ ಹೆಣ್ಣುಮಕ್ಳು ಮನೇಲಿ ಹೆತ್ತವ್ರ ಕನಸು ನನಸಾಗುತ್ತಾ ಅಂತ. ಆದ್ರೆ ಅವನು ದೊಡ್ಡವನು, ನನ್ನ ಪಾಲ್ಗಿದ್ದ, ನಿಮ್ಮನ್ನೆಲ್ಲ ಒಳ್ಳೆ ಮನೆಗೆ ಸೇರಿಸ್ದ. ನಿಜವಾಗ್ಲೂ ನನ್ನ ಕನಸು ಅಷ್ಟು ಸಲೀಸಾಗಿ ನೆರವೇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ವಸಿಷ್ಠ ಕುಟುಂಬನ ಆ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡ್ಲು. ನೀನಂತೂ ಇಕ್ಕಿ ಹೋದ ಮೇಲೆ ಆ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಪುಟ್ಟ ಚಾಣೆ ನೀನು. ಇನ್ನು ಮದಿತಿ ಅವಳೇ ನನ್ನ ಹತ್ರ ಜಾಸ್ತಿ ಬಯಸ್ಕೊತಾ ಇದ್ದಿದ್ದು, ಹೊಡಿಸ್ಕೊತಾ ಇದ್ದಿದ್ದು, ರೇಗಿಸ್ತಾ ಇದ್ದಿದ್ದು. ಅವಳನ್ನ ನೋಡಿದಾಗೆಲ್ಲ ಅನ್ಸೋದು ನನಗೆ ನಿಜವಾಗ್ಲೂ ಈ ಹುಡುಗಿ ಜೀವನದಲ್ಲಿ ಜವಾಬ್ದಾರಿ ಕಲಿತಾಳ ಅಂತ. ಆದರೆ ನಿಮ್ಮೆಲ್ರಿಗಿಂತ ದೊಡ್ಡವಳಾಗ್ಬಿಟ್ಲು. ಹುಷಾರಿಲ್ದಿರೋ ಗಂಡನ ಚೆನ್ನಾಗಿ ಆರೈಕೆ ಮಾಡಿ ಮತ್ತೆ ಅವನ ಜೀವನದಲ್ಲಿ ಚೈತನ್ಯ ತಂದ್ಲು. ಇನ್ನು ನನ್ನ ಅಂಜು, ನಾನು ಯಾವಾಗ್ಲೂ ಅವಳನ್ನ ನನ್ನ ಚಿಕ್ಕದು ಅಂತಾನೆ ಹೇಳ್ತಿದ್ದೆ. ಆದರೆ ಎಷ್ಟು ದೊಡ್ಡವಳಾಗಿ ಬೆಳೆದ್ಬಿಟ್ಲು ಅಂದರೆ ಅಪ್ಪನಿಗೆ ಕಷ್ಟದಲ್ಲಿ ಹೆಗಲು ಕೊಟ್ಲು ಅಮ್ಮವಳು, ಹೆಗಲು ಕೊಟ್ಲು ಕಡೆ. ನಿಜವಾಗ್ಲು ನೀವು ನಾಲ್ಕು ಜನ ನನಗೆ ಮುತ್ತುಗಳು. ಇದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳು, ನಾನೇ ಪುಣ್ಯವಂತೆ ನಿಜವಾಗ್ಲೂ. ನಾನು ಇವತ್ತು ಹೇಳ್ತಿದ್ದೀನಿ ಕೇಳು, ನಾನು ಇಟ್ಟ ಹೆಜ್ಜೆನ ಇನ್ಯಾವತ್ತೂ ಹಿಂದಕ್ಕೆ ತಗೊಳ್ಳಲ್ಲ. ನಿಮ್ಮ ಜೊತೆಗೆ ನಾನು ನಡೀತೇನೆ. ನನಗೆ ಸಾವು ಅಂದ್ರೆ ಭಯ. ಇವತ್ತೇ ನನ್ನ ಜೀವನದ ಕಡೆ ದಿನ ಆದರೂ ಏನು ಚಿಂತೆ ಇಲ್ಲ. ಪ್ರತಿಯೊಬ್ಬರಿಗೂ ಸಾವು ತಪ್ಪಿದ್ದಲ್ಲ, ಒಂದಲ್ಲ ಒಂದಿನ ಸಾಯ್ಲೇಬೇಕು. ನಾವು ಹುಟ್ಟಿದ ಕೂಡ್ಲೇ ನಮ್ಮ ಬೆನ್ನಿಂದೆ ಸಾವು ಅನ್ನೋದಿದ್ದೇ ಇರುತ್ತೆ. ಅದೇ ಒಂದು ವರ್ಷದ ಕೆಳಗೆ ನನಗೆ ಸಾವು ಬಂದಿದ್ದಿದ್ರೆ ಸಂತೋಷವಾಗಿ ಸ್ವೀಕರಿಸ್ತಿದ್ದೆ. ಯಾಕಂದ್ರೆ ಆಗ ನಾನು ಸರ್ವಸಂಗ ಪರಿತ್ಯಾಗಿ ಆಗಿದ್ದೆ. ಆದ್ರೆ ಈಗ ಹೆಂಡತಿ ಮಕ್ಕಳು ನನ್ನ ಮನೆ ಎಲ್ಲ ಸಿಕ್ತು. ಅವ್ರ ಜೊತೆ ಕೆಲವು ದಿನಗಳಾದರೂ ಸಂತೋಷವಾಗಿ ಜೀವನ ಕಳಿಬೇಕು ಅಂತಿದ್ದೆ. ಇಲ್ಲ, ನನಗೇನಾದರೂ ಪರವಾಗಿಲ್ಲ, ಅವ್ರು ಸಂತೋಷವಾಗಿರ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.